ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ಳೂರಿಯನ್ ಕಿಚನ್. ನಾನಿಲ್ಲಿ ಬನಾನಾ ಹಲ್ವಾ ಮಾಡ್ಕೊಂಡಿದ್ದೇನೆ, ಬಾಳೆಹಣ್ಣಿದು. ನಾನಿಲ್ಲಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೇನೆ, ನೀವು ಯಾವುದೇ ಬಾಳೆಹಣ್ಣು ತೊಗೊಳ್ಬೋದು. ಫಸ್ಟಿಗೆ ಕಡಾಯಿ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೇನೆ, ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವತ್ತು ಸ್ಕಂದ ಮಾತಾ ದೇವಿಯ ಆರಾಧನೆ ಅಲ್ವಾ, ಆ ದೇವರಿಗೆ ಬಾಳೆಹಣ್ಣು ಮತ್ತು ಏಲಕ್ಕಿ ಅಂತೇಳಿದರೆ ತುಂಬ ಇಷ್ಟ, ಮತ್ತು ದೇವರಿಗೆ ನೈವೇದ್ಯಕ್ಕೆ ಅದನ್ನೇ ಇಡಬೇಕಾಗ್ತದೆ. ಹಾಗಾಗಿ ನಾನಿವತ್ತು ಬಾಳೆಹಣ್ಣಿದು ಹಲ್ವಾ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡುವಾಗ ಅನ್ನಿಸ್ತು ನನಗೆ, ಒಂದು ವಿಡಿಯೋ ಮಾಡಿಯೇ ಶೇರ್ ಮಾಡುವ ನಿಮ್ಮ ಜೊತೇಲಿ ಅಂತೇಳಿ. ಇದು ಬೇರೆ ದಿನ ಸಹ ನಾವು ಮಾಡಿ ತಿನ್ಬೋದು, ಹೆಲ್ತಿಗೆ ಸಹ ಒಳ್ಳೆಯದಲ್ವ ಇದು. ಈಗ ಡ್ರೈ ಫ್ರೂಟ್ಸ್ ಸಹ ಫ್ರೈ ಆಯಿತು. ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದರಲ್ಲಿ ಈಗ ಬಾಳೆಹಣ್ಣಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನೀಗ ಆ್ಯಡ್ ಮಾಡ್ತೇನೆ ನಾನು. ನಾನಿಲ್ಲಿ ಒಂದು ಬಾಳೆಹಣ್ಣು ಇದು ಮಾತ್ರ ಮಾಡ್ತಾಯಿದ್ದೇನೆ. ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು, ಅಂದರೆ ತುಂಬ ಟೇಸ್ಟ್ ಆಗ್ತದೆ ಇದು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಯಾಕಂತೇಳಿದರೆ ಕಡಾಯಲ್ಲಿ ಸ್ವಲ್ಪ ತುಪ್ಪ ಉಂಟಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಅದನ್ನೀಗ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಫ್ರೈ ಅಂತೇಳಿದರೆ ಅದರಲ್ಲಿರೋ ನೀರಿನ ಅಂಶ ಹೋಗಬೇಕು, ಮತ್ತು ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಖಂಡಿತ ಇಷ್ಟು ತನಕ ನೀವು ಅಂದರೆ ದೇವರಿಗೆ ನೈವೇದ್ಯಕ್ಕೆ ಮಾಡಲಿಲ್ಲ ಹೇಳಿದರೆ ಇವತ್ತು ಖಂಡಿತ ಟ್ರೈ ಮಾಡಿ, ಸಂಜೆ ಸಹ ಮಾಡ್ಬೋದು ಇದನ್ನು, ದೇವರ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕುವಾಗ, ಸಾರಿ ಅಂತೇಳಿ ಕೇಳ್ತೇನೆ ನಿಮ್ಮ ಹತ್ರ. ಅಂದರೆ ಡೈಲಿ ನಾನು ಸ್ವೀಟು ಏನು ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಬೇಕಂಗೆ ಆಗೋದೇ ಇಲ್ಲ, ನಿಮಗೆ ಗೊತ್ತುಂಟಲ್ಲ ಮನೆಯಲ್ಲಿ ಸ್ವಲ್ಪ ಬ್ಯುಸಿ ಇರುವಾಗ. ಇಲ್ಲಿ ಮೀಡಿಯಂ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ತಾರೆ, ನಾನು ಈ ಥರ ಮಾಡ್ಕೊಳ್ಳೋದು. ಸ್ವಲ್ಪ ಹಣ್ಣಾಗಿದ್ದು ಬಾಳೆಹಣ್ಣಿದ್ದರೆ ಒಳ್ಳೆಯದಾಗ್ತದೆ. ಒಬ್ಬರು ಇದಕ್ಕೆ ಸ್ವಲ್ಪ ಇದು ಗೋಧಿ ಹಿಟ್ಟನ್ನು ಸಹ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಏನು ಸಹ ಆ್ಯಡ್ ಮಾಡಲಿಲ್ಲ, ಖಾಲಿ ಬಾಳೆಹಣ್ಣಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರಿನ ಅಂಶ ಉಂಟು ಅದರಲ್ಲಿ, ಸ್ವಲ್ಪ ಸಹ ಕೈ ಬಿಡದೇನೆ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಆಚೆಚೆ ಹೋದ್ರೆ ಸ್ವಲ್ಪ ಕರೆಕ್ಟಿದಾಗೆ ಆಗ್ತದೆ ಸೈಡಿಗೆಲ್ಲ, ನೀವು ನೋಡ್ತಾ ಇರ್ಬೋದು ನನಗೆ ಹಾಗೆ ಆಯ್ತು. ಈಗ ಒಂದು ಸಲ ಒಂದು 12 ನಿಮಿಷ ಆದರೂ ಬೇಕಾಗ್ತದೆ, 12-15 ನಿಮಿಷ ಅಷ್ಟಾದರೂ ಬೇಕಾಗ್ತದೆ. ಅಂದರೆ ತುಂಬ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು, ಇದು ಸ್ವಲ್ಪ ಆಗಿದೋಗೋಸ್ಕರ ಬೇಗ ಆಗ್ತದೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಇದನ್ನು ದೇವರಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ. ಮನೆಯಲ್ಲಿ ಬಾಳೆಹಣ್ಣು ಇದ್ದೇ ಇರ್ತದೆ, ಸಕ್ಕರೆ ಉಂಟು, ತುಪ್ಪ ಇರ್ತದೆ, ಡ್ರೈ ಫ್ರೂಟ್ಸ್ ಸಹ ಇರ್ತದಲ್ಲ, ಮಾಡ್ಕೊಳ್ಬೋದು ಈಸಿಯಾಗಿ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ. ನೋಡಿ, ನಾನು ಇಲ್ಲಿ ಶುಗರ್ ಸಹ ಆ್ಯಡ್ ಮಾಡಿದೆ. ಈಗ ಇಲ್ಲಿ ನಾನು 2 ಸ್ಪೂನಷ್ಟು ಶುಗರ್ ತೊಗೊಂಡೆ, ಅಂದರೆ ನಾನು ಒಂದೇ ಬಾಳೆಹಣ್ಣಲ್ಲಿ ಮಾಡ್ತಿರೋಗೋಸ್ಕರ ಶುಗರ್ ಸಹ ಸ್ವಲ್ಪ ಹಾಕಿದ್ದೇನೆ. ನಿಮಗೆ ಬೇಕಂತೇಳಿದರೆ, ನಿಮಗೆ ಸಕ್ಕರೆ ಬೇಡ ಹೇಳಿದರೆ ಬೆಲ್ಲ ಸಹ ಸ್ವಲ್ಪ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ಅದೊಂದರೆ ಇಲ್ಲ ಒಳ್ಳೆಯದಾಗ್ತದೆ, ಅದು ಸಹ ಒಳ್ಳೆಯದಾಗ್ತದೆ. ಇದು ಸಕ್ಕರೆ ಸ್ವಲ್ಪ ಕರಗ್ ಬೇಕು ಅದರಲ್ಲಿ. ನಿಮಗೆ ಸ್ವಲ್ಪ ಸೌಂಡ್ ಕೇಳ್ತಾ ಇರ್ಬೋದು ಚೆಂಡೆದು. ಇಲ್ಲಿ ನಮ್ಮನೆ ಹತ್ರ ಒಂದು ಹೊಸದು ಶೋರೂಮ್ ಓಪನ್ ಆಗಿದೆ, PSR. ನಾನು ಇದಕ್ಕೆ ನೋಡಿ ಫುಡ್ ಕಲರ್ ಆ್ಯಡ್ ಮಾಡಿದೆ, ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಳ್ಳಿ. ಫುಡ್ ಕಲರ್ ಹಾಕಿದ್ರೆ ಸ್ವಲ್ಪ ಇನ್ನೂ ಸಹ ಚೆಂದ ಕಾಣ್ತದಲ್ಲ, ಹಾಗಾಗಿ ಆಪ್ಷನಲ್ಲು ಹಾಕೋ ಇದ್ದರೆ ಹಾಕ್ಬೋದು, ಇಲ್ಲಂತೇಳಿ ತೊಂದರೆ ಇಲ್ಲ, ಹಾಕಬೇಕಂತೇನಿಲ್ಲ, ಅದರದ್ದೇ ಕಲರ್ ಬರ್ತದೆ. ಹಾಗೆ ಹೇಳಿದೆಯಲ್ಲ ನಿಮ್ಮ ಹತ್ರ PSR ಶೋರೂಮ್ ಇವತ್ತು ಓಪನಿಂಗ್ ನಮ್ಮನೆ ಹತ್ರ, ಹಾಗೆ ಅದರದ್ದು ಚೆಂಡೆ ಸೌಂಡ್ ಬೆಳಿಗ್ಗೆ ಅಂತ ಕೇಳ್ತಾ ಉಂಟು. ಈಗ ಅದಕ್ಕೆ ಡ್ರೈ ಅಂದರೆ ಫ್ರೈ ಮಾಡಿದ್ದು ಡ್ರೈ ಫ್ರೂಟ್ಸ್ ಉಂಟಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಗೊತ್ತಾಗ್ತದಲ್ಲ ತುಪ್ಪ ಎಲ್ಲ ಚೆಂದ ಬಿಟ್ಟಿದೆ ಅದು, ಆಮೇಲೆ ಕರೆಕ್ಟಾಗಿ ಬಂದಿದೆ. ನಿಮಗೆ ಇನ್ನೂ ಸಹ ಸ್ವಲ್ಪ ಡ್ರೈ ಆಗಿ ಬೇಕೇಳಿದ್ರೆ ಸ್ವಲ್ಪ ಫ್ರೈ, ನನಗೆ ಇಷ್ಟು ಸಾಕು ಅನ್ನಿಸ್ತು. ಕರೆಕ್ಟ್ ಒಂದು 15 ನಿಮಿಷ ಬೇಕಾಗ್ತದೆ. ಇದಕ್ಕೀಗ ಲಾಸ್ಟಿಗೆ ನಾನು ಇದು ಹಾಕ್ತೇನೆ, ಕಾಡ್ಮಮ್ ಪೌಡರ್ ಅಂದರೆ ಇದು ಏಲಕ್ಕಿದು ಪುಡಿ ಸಹ ನೀವು ಹಾಕ್ಬೋದು, ನಾನು ಹಾಗೆ ಹಾಕ್ತಾ ಇದ್ದೇನೆ.
ಇದು ಗ್ಯಾಸ್ ಆಫ್ ಮಾಡಿ ಮತ್ತೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೇನೆ. ಏಲಕ್ಕಿ ಪೌಡ್ರ್ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸಲ ಗ್ಯಾಸ್ ಆಫ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಒಂದು ಬೌಲಲ್ಲಿ ಹಾಕಿ ಅದನ್ನೀಗ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ತೇನೆ. ಬನಾನ ಹಲ್ವಾ ಸಹ ರೆಡಿ ಆಯಿತು ನೋಡಿ, ಚಂದ ಕಾಣ್ತಾ ಉಂಟಲ್ಲ ಶೈನಿಂಗಾಗಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ನೀವು ಹಾಕ್ಕೊಳ್ಬೋದು. ಥ್ಯಾಂಕ್ ಯು.